ಸಲ್ಗ ಚಿತ್ರ ನೋಡಿದರೆ ನನ್ನ ಜೊತೆಗೆ ಒಂದು ಮೂರು ಜನ ಇದ್ದಾರೆ. ಆ ಮೂರು ಜನ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಹೊಸಬರು, ಹೊಸ ಹುಡುಗರು, ಮೊದಲನೇ ಸಲ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಕರ್ನಾಟಕ ತುಂಬ ಇವ್ರ ಬಗ್ಗೆ ಆಲ್ರೆಡಿ ಜನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರನ್ನ ನಾವು ಇವಾಗ ಮಾತಾಡಿಸ್ತಾ ಇದ್ದೀನಿ. ಫಸ್ಟಿಗೆ ಕೆಂಡಾ, ನಮಸ್ಕಾರ, ಹೇಗಿದ್ರ? ತುಂಬ ಚೆನ್ನಾಗಿದ್ದೀನಿ. ಎಸ್ ಎಸ್, ಸಲ್ಗ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಸಂತೋಷ ಆಗುತ್ತೆ ನನಗೆ, ನಿಜವಾಗ್ಲು ಅಂತ ಹೆಂಗೆ ಹೇಳ್ಬೇಕಂತ ಅರ್ಥನೇ ಆಗ್ತಾ ಇಲ್ಲ ನನಗೆ. ಅಂದರೆ ತುಂಬ ಒಂದೊಂದು ಸಾರಿ ನಿದ್ದೆನೇ ಬರಲ್ಲ ನನಗೆ, ಅಂದರೆ ಊಟನೂ ಹೋಗ್ತಾ ಇಲ್ಲ, ಅಷ್ಟು ಖುಷಿಯಾಗಿದೆ ನಿಜವಾಗ್ಲು. ಇಷ್ಟು ದಿನ ಸಿನಿಮಾಗೆ ಬರೋಕ್ಕೂ ಮುಂಚೆ ಏನು ಮಾಡ್ಕೊಂಡಿದ್ರು ಕೆಂಡ ಅಂತ? ನಾನು ಅಂದರೆ ಸಿನಿಮಾ ಇಂಡಸ್ಟ್ರಿ ಬರೋ ಮುಂಚೆ ಲೈಟ್ ಬಾಯ್ ಕೆಲಸ ಮಾಡಿದ್ದೀನಿ, ಆಫೀಸ್ ಬಾಯ್ ಕೆಲಸ ಮಾಡಿದ್ದೀನಿ, ಮತ್ತು ಎಡಿಟರ್ ಅಸ್ಟೆಂಟ್ ಕ್ಯಾಪ್ಚರ್ ಬಾಯ್ಗೆ ದೀಪ ಅಣ್ಣ ಜೊತೆ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಮಾಸ್ತಿ ಅಣ್ಣನ ಜೊತೆ ಒಂದು 4-5 ವರ್ಷ ಜರ್ನಿ, ಅವರು ಸ್ಟ್ರಗಲಲ್ಲಿದ್ದರು, ನಾನು ಅವ್ರ ಜೊತೆನೇ ಹಂಗೆ ಹೋಗ್ತಾನೆ. ಕಡ್ಡಿಪುಡಿ ಫಸ್ಟ್ ಸಿನಿಮಾಗೆ ಅವಕಾಶ ಕೊಟ್ಟರು, ಸೂರಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ಸುಮಾರು ಸಿನಿಮಾ ಮಾಡ್ಕೊತ ಬಂದೆ, ಅಷ್ಟು ರೆಕಗ್ನೈಸ್ ಆಗಲಿಲ್ಲ. ವಿಜಯಣ್ಣನ ಹತ್ರ ಕಣ್ಣಿಗೆ ಬಿದ್ದಮೇಲೆ ನಾನು ಕೆಂಡ ಅಂತ ಕರ್ನಾಟಕದ ಕಣ್ಣಿಗೆ ಬಿದ್ದೆ. ಈ ಸಿನಿಮಾ ಅವಕಾಶ ಹೆಂಗೆ ಸಿಕ್ತು ಅಂತ? ಮಾಸ್ತಿ ಅಣ್ಣ ಕರ್ಕೊಂಡೋಗಿ ಆಲ್ರೆಡಿ ನಾನು ವಿಜಯಣ್ಣನ ಜೊತೆ ಮಾಡಿದ್ದೆ, ಆರ್ಎಕ್ಸ್ ಸೂರ್ಯಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್. ನನ್ನ ಸ್ಟ್ರಗಲ್ ಹೇಳಿದ್ರಂತೆ ವಿಜಯಣ್ಣಗೆ ಮಾಸ್ತಿ ಅಣ್ಣ, ಅದು ಹೇಳಿದ್ಮೇಲೆ ಏ ಕರ್ಕೊಂಬ ಅಂದ್ಬಿಟ್ಟು ಈ ಕಲರ್ ಹಾಕಿ ಕೆಂಡನ್ ಹಿಂಗೆ ರೆಡಿ ಮಾಡಿದರು. ವಿಜಯ್ ಅಣ್ಣಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಫಸ್ಟು ದುನಿಯಾ ವಿಜಯ್ ಅವರು ನಿಮ್ಮ ಕ್ಯಾರೆಕ್ಟರ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ಹೆಂಗೆ ಅನ್ನಿಸ್ತು ನಿಮಗೆ? ನನಗೆ ಇಂಥ ದೊಡ್ಡ ಕ್ಯಾರೆಕ್ಟರ್ ಒಂದ್ಸರಿ ಡೌಟ್ ಬಂತು, ನಾನು ಮಾಡ್ತೀನಿ ನಾನು ಇಷ್ಟೆಲ್ಲ ಅಂತಂದು ಹೇಳಿದಾಗೆ ವಿಜಯಣ್ಣ ರೆಗ್ಯುಲರಾಗಿ ಬಾ, ನಾನು 1 ತಿಂಗಳು ಕಂಟಿನ್ಯೂ ಅವ್ರು ಬೆಳಗ್ಗೆನೇ ಹೋಗ್ತಾಯಿದ್ದೆ 6 ಗಂಟೆಗೆ, ನಮ್ಮನ್ನು ಫುಲ್ಲು ಟ್ರೈನ್ ಅಪ್ ಮಾಡಿ ಆ ಥರ ಮಾಡಿಸಿದ್ರು. ನನಗೊಂದು ಡೌಟ್ ಇತ್ತು, ನಾನು ಮಾಡ್ತೀನಾ ಇಂಥ ದೊಡ್ಡ ಕ್ಯಾರೆಕ್ಟರ್ ಅಂತ, ತುಂಬ ಖುಷಿನೂ ಇತ್ತು ಒಳಗಡೆ, ಆದರೂ ಡೌಟು ಇತ್ತು. ಅದು ವಿಜಯಣ್ಣನಿಗೆ ಎಲ್ಲ ಕ್ರೆಡಿಟು. ನಿಮ್ಮ ಕಡೆಯಿಂದ ನಟನೆ ಹೆಂಗೆ ತೆಗ್ಸಿದ್ರು ವಿಜಯಣ್ಣ, ಆ ಹೋಲ್ ಸಿನಿಮಾ ಜರ್ನಿ ಹೆಂಗಿತ್ತು? ಫುಲ್ಲು ದಿನ ಬೆಳಗ್ಗೆ 6 ಗಂಟೆಗೆ ಹೋದರೆ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ದಿನ ರಿಯಲ್ಸಲ್ ಮಾಡಿ, ಆಲ್ರೆಡಿ ಶೂಟಿಂಗ್ ಸ್ಪಾಟಿಗೆ ಬಂದರೆ ಟೇಕ್ ಒಂದಲ್ಲೇ ಮಾಡ್ತಾಯಿದ್ದೆ, ಎಲ್ಲರೂ ಕ್ಲ್ಯಾಪ್ಸ್ ಹಾಕರು. ವಿಜಯಣ್ಣ ಹಿಂಗೆ ಮಾಡ್ಬೇಕು ಅಂತ ಅವರು ಫಿಕ್ಸ್ ಹೇಳಿದರು, ಇಷ್ಟು ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ಹೇಳೋರು. ತುಂಬ ಈಜಿ ಆರ್ಟಿಸ್ಟ್ಗಳಿಗೆ ವಿಜಯಣ್ಣನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಜಿ ಆಗಿದೆ. ಇನ್ನು ನಿಮ್ಮ ಲುಕ್ಕು, ಲುಕ್ ನೋಡಿ ಮನೆಯವರು, ಫ್ರೆಂಡ್ ಸರ್ಕಲ್ಲು ಎಲ್ಲ ಏನು ಬಂತು ಒಪಿನಿಯನ್ ಅಂತ? ಏನು ಹಂಗೆ ಕಾಣ್ತೀಯ ನಿಜವಾಗ್ಲೂ ನೀನು, ನಾನು ಡೈರೆಕ್ಟಾಗಿ ನೋಡಿದ್ರೆ ಹಂಗಿಲ್ವಲ್ಲ ನೀನು, ನೀನು ಅಲ್ಲಿ ಸ್ಕ್ರೀನಲ್ಲಿ ಹಂಗೆ ಕಾಣ್ತೀಯಲ್ಲ ಅಂತ ಅನ್ನೋರು. ನನಗೆ ಏನು ಹೇಳ್ಬೇಕು ಅರ್ಥ ಆಗಲಿಲ್ಲ. ಇನ್ನು ಆ ಮಚ್ಚು ಲಾಂಗು ಸೀನ್ಗಳು, ಆಮೇಲೆ ಆ ಮಾಸ್ತಿಯವರ ಕಡಕ್ ಡೈಲಾಗ್ಗಳು, ತುಂಬ ಲೋಕಲ್ ಡೈಲಾಗ್ಗಳು, ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅದನ್ನೆಲ್ಲ ಹೆಂಗೆ ತೊಗೊಂಡ್ರಿ ಅಂತ? ಆಲ್ರೆಡಿ ನಾನು ಸ್ವಲ್ಪ ಮಚ್ಚ ಹಿಡ್ಕೊಂಡಿದ್ದೆ, ಆಲ್ರೆಡಿ ಮಾಸ್ ಲುಕ್ ಇದೆ ಅಂತ ಹೇಳೋರು, ಮಚ್ಚ ಹಿಡ್ಕೊಂಡು ಕಡ್ಡಿಪುಡಿಯಲ್ಲೇ ಮಚ್ಚ ಹಿಡಿದ್ನಲ್ಲ, ಅದು ಅಭ್ಯಾಸ ಆಯ್ತು ಸ್ವಲ್ಪ. ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್ ನಾನು ಹೇಳೋವಷ್ಟು ದೊಡ್ಡವನಾಗಿಲ್ಲ, ಎಲ್ಲ ಇಷ್ಟು ಜನ ಹೊಸಬ್ರನ್ನ ಹಾಕೊಂಡು ಅವ್ರು ಮಾಡ್ತಾರಂದ್ರೆ ಅದರಲ್ಲೇ ಗೊತ್ತಾಗುತ್ತೆ. ಅದೇ ಅಷ್ಟು ದೊಡ್ಡ ನಟ, ಅಷ್ಟು ದೊಡ್ಡ ನಟ ಇವತ್ತು ನಿರ್ದೇಶಕ್ಕಾಗಿ ನಿಮ್ಮನ್ನೆಲ್ಲ ನಿರ್ದೇಶನ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿ. ತುಂಬ ಅಂದರೆ ಸೂಪರ್ ಸರ್, ಆಲ್ರೆಡಿ ಜನನೇ ಆ ರೆಸ್ಪಾನ್ಸ್ ನೋಡಿದ್ರೆ ಎಲ್ಲರೂ ಹೇಳ್ತಾರೆ, ಒಂದಿಷ್ಟು ಜನ ಹೇಳಿದ್ರು ಜೋಗಿ ಆದಮೇಲೆ ನಾನು ಇಷ್ಟು ಕ್ರೌಡ್ ನೋಡ್ತಾ ಇರೋದಂತ ಹೇಳಿದ್ರು. ಆ ಮಟ್ಟಕ್ಕೆ ಅಂದರೆ ಈಗ ಉಪ್ಪಿ ಸರ್ ಆದಮೇಲೆ ಹೀರೋ ಕಮ್ ಡೈರೆಕ್ಟ್ರಾಗಿ ಅವರು ತುಂಬ ಸಕ್ಸಸ್ ಆಗಿದ್ದಾರೆ.